Hi children, good morning. How are you? I am fine. Are you fine? Okay. Da, naan ivattu nimmellarigu ishtavada chandamama gottala ellirtane avanu aakashadalli irtane aa chandamamana ondu putta haadana helikortini anantara ivattina class anna start marona. Okay, ready? Ready? Ha. बाबारो चंदमामा बानी नल्ले बाबारो चंदमामा बानी नल्ले तोरो निन्ना रूपवन्ना रात्रियल्ले प्रति रात्रियल्ले बाबारो चंदमामा बानी नल्ले तोरो निन्ना रूपवन्ना रात्रियल्ले प्रति रात्रियल्ले हुन्नीमे एंदु नी बरुवे हुन्नीमे एंदु नी बरुवे अमावासे एंदु मरयागिरुवे अमावासे एंदु मरयागिरुवे बाबारो चंदमामा बाबारो चंदमामा बानिनल्ले तोरो निन्ना रूपवन्ना रात्रियल्ले प्रति रात्रियल्ले मिनुगुत्तलिरुवु तारे मिनुगुत्तलिरुवु तारे अदर मध्यदल्ले मरयागिरुवे अदर मध्यदल्ले मरयागिरुवे बाबारो चंदमामा बाबारो चंदमामा बानिनल्ले तोरो निन्ना रूपवन्ना रात्रियल्ले प्रति रात्रियल्ले अळुवा मक्कळिगे नीने मामा अळुवा मक्कळिगे नीने मामा चंदक्के मामा चक्कुलि मामा चंदक्के मामा चक्कुलि मामा बाबारो चंदमामा बाबारो चंदमामा बानिनल्ले बाबारो चंदमामा बानिनल्ले तोरो निन्ना रूपवन्ना रात्रियल्ले प्रति रात्रियल्ले प्रति रात्रियल्ले बाबारो चंदमामा. ओके स्टूडेंट्स ನೀವು ನಾವು ಹೇಳಿ ಕೊಡುವಂತ ಎಲ್ಲ ಶಿಶುಗೀತೆಗಳನ್ನು ಕಥೆಗಳನ್ನು ಹಾಡುಗಳನ್ನು ಅಭಿನಯ ಗೀತೆಗಳನ್ನು ಕಲಿಯಿರಿ ಅಂತ ಹೇಳಿ ಹೇಳ್ಕೊಡ್ತೀವಿ ನೀವೆಲ್ಲ ಕಲಿತಿರಲ್ಲ ಹಾಂ ಓಕೆ ನಾವು ಪ್ರಿವಿಯಸ್ ಕ್ಲಾಸಸ್ ಅಲ್ಲಿ ನೀವು ONE 1 ನಿಂದ EIGHT 80 ವರೆಗೂ ಅಲ್ಲ 70 ವರೆಗೂ ಕಲಿತಿದ್ರಿ ಅಲ್ವಾ 81 82 ಈಗ ನಾವು ಕಲಿಬೇಕು ಒಯನೆ ಒಂದಿಂದ 80 ತನಕ ಕಲ್ತಿದ್ರಿ ಅಲ್ವಾ ವಿತ್ ಸ್ಪೆಲ್ಲಿಂಗ್ ನೀವು ಒಯನೆ ಒಂದಿಂದ 80 ತನಕ ವಿತ್ ಸ್ಪೆಲ್ಲಿಂಗ್ ಅಲ್ಲಿ ಕಲ್ತಿದ್ರಿ ಈಗ ನಾವು ಇವತ್ತಿನ ಕ್ಲಾಸಸ್ ಅಲ್ಲಿ 81 82 ತನಕ ಹೇಗೆ ಬರೆಯೋದು ಅನ್ನೋದನ್ನ ಕಲಿಯೋಣ ಅಲ್ವಾ ನೀವು ನೋಡಿ ಸ್ಪೆಲ್ಲಿಂಗ್ ಗಳನ್ನು ಹೇಳ್ತಾ ಹೇಳ್ತಾ ಬರೀಬೇಕು ಅಲ್ವಾ ನೀವೀಗ ONE ಅಂತ ಶಬ್ದಕ್ಕೆ ತಕ್ಷಣ ಫ್ಲ್ಯಾಶ್ ಆಗಬೇಕು ONE ಅಂದ್ರೆ 1 ಹಾಗೆ ELEVEN ಅಂದ್ರೆ ಎಷ್ಟು 11 ಅಲ್ವಾ ಈ ರೀತಿ ನಾವು ಸ್ಪೆಲ್ಲಿಂಗ್ ಗಳನ್ನು ಬಾಯಲ್ಲಿ ಹೇಳಿದ ಕೂಡಲೇ ತಕ್ಷಣವೇ ಫ್ಲ್ಯಾಶ್ ಆಗಬೇಕು ಅದು ಯಾವ ನಂಬರ್ ಅಂತ ಅಲ್ವಾ ಅದಕ್ಕೋಸ್ಕರ ನಿಮಗೆ ನಾವು ಏನು ಹೇಳ್ತೀವಿ ಬಾಯಲ್ಲಿ ಹೇಳ್ತಾ ಹೇಳ್ತಾ ಬರೆಯಬೇಕು ಬಾಯಲ್ಲಿ ಹೇಳ್ತಾ ಹೇಳ್ತಾ ಬರೆದ್ರೆ ನಿಮಗೆ ನೆನಪಲ್ಲೂ ಕೂಡ ಉಳಿಯುತ್ತೆ ಹಾಗಾಗಿ ನಾವು ಯಾವುದೇ ಸಬ್ಜೆಕ್ಟ್ ಆಗಲಿ ಕನ್ನಡ ಆಗಲಿ ಮ್ಯಾಥ್ಸ್ ಈವನ್ ಇಂಗ್ಲಿಷ್ ಯಾವುದೇ ಬರಲಿ ನಾವು ಹೇಳ್ತಾ ಹೇಳ್ತಾ ಸ್ಪೆಲ್ಲಿಂಗ್ ಅನ್ನು ಸಮೇತವಾಗಿ ಹೇಳ್ತಾ ಇದ್ದರೆ ನಮಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಹಾಗೂ ತಕ್ಷಣ ನಮಗೆ ಯಾವ ನಂಬರ್ ಅಥವಾ ಯಾವ ಸಂಖ್ಯೆ ಅಥವಾ ಯಾವುದು ಪದ ಅಂತ ಹೇಳಿ ಆ ಸ್ಪೆಲ್ಲಿಂಗ್ ಗಳನ್ನು ಬರೀತಿದ್ದಾಗಿನೇ ತಕ್ಷಣ ನಮಗೆ ಫ್ಲ್ಯಾಶ್ ಆಗುತ್ತೆ ಅಲ್ವಾ ಪುಟ್ಟ ನೋಡಿ ನಿಮ್ಮ ಹತ್ರ ಈ ರೀತಿಯ ಸಿಂಗಲ್ ಲೈನ್ ನೋಟ್ಬುಕ್ ಅಲ್ಲಿ ಮಧ್ಯ ಗೆರೆ ಹಾಕೋಬೇಕು ಗೆರೆ ಹಾಕೊಂಡ್ಬಿಟ್ಟು ನೀವು 2 ಟೈಮ್ಸ್ ನಾನು ಬರ್ಸೋದನ್ನ ಬರೀಬೇಕು ಇವತ್ತು 81 ನಿಂದ 85 ತನಕ ಹೇಗೆ ಬರೆಯೋದು ಅನ್ನೋದನ್ನ
ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ ಕಲಿಯೋಣ. ಹಾ, ಈ ಐ ಜಿ ಹೆಚ್ ಟಿ ವೈ ಓ ಎನ್ ಇ ಎ ಟಿ ಒಂದು ನೋಡಿ, ಫಸ್ಟ್ ಲೆಟರ್ ಇಸ್ ಆಲ್ವೇಸ್ ಕ್ಯಾಪಿಟಲ್ ಲೆಟರ್ ಅಲ್ವಾ. ನಾವು ಯಾವುದೇ ಪದವನ್ನು ಬರೆಯುವಾಗ, ಯಾವುದೇ ಅಕ್ಷರವನ್ನು ಬರೆಯುವಾಗ ಇಂಗ್ಲೀಷ್ನಲ್ಲಿ ಫಸ್ಟ್ ಲೆಟರ್ ಏನು, ಫಸ್ಟ್ ಲೆಟರ್ ಕ್ಯಾಪಿಟಲ್ಲೇ ಬರೀಬೇಕು, ನೆಕ್ಸ್ಟ್ ಲೆಟರ್ಸ್ನೆಲ್ಲ ಸ್ಮಾಲಲ್ಲೇ ಬರೀತಾ ಹೋಗಬೇಕು. ನೀವು ಈ ರೀತಿ ಹೇಳ್ತಾ ಹೇಳ್ತಾ ನನ್ನ ಜೊತೆಗೇ ಬರೀಬೇಕು ಅಲ್ವಾ. ನೋಡಿ, ಈ ರೀತಿ ನಿಮ್ಮ ಹತ್ರ ತೂಲೆ ಬುಕ್ಕು ಇಟ್ಕೊಳ್ರಿ. ಹಾಗೆ ಅದರಲ್ಲಿ ಒಂದು ಲೈನ್ ಬಿಟ್ಟು ಒಂದು ಲೈನು ಟೂ ಟೈಮ್ಸ್ ಅಥವಾ ಫೋರ್ ಟೈಮ್ಸೂ ಬರೀಬಹುದು ಅಲ್ವಾ. ಓಕೆ, ನೆಕ್ಸ್ಟ್ ಈ ಒಂದು ಬಾಕ್ಸ್ ಬಿಟ್ಬಿಟ್ಟು ಅಥವಾ ಒಂದು ಲೈನ್ ಬಿಟ್ಬಿಟ್ಟು ಈ ಐ ಜಿ ಹೆಚ್ ಟಿ ವೈ ನಿಮಗೆ ಸಾಧ್ಯ ಆದರೆ ಎಲ್ಲ ಅಕ್ಷರವನ್ನು ಎಲ್ಲ ಸ್ಪೆಲ್ಲಿಂಗ್ಗಳನ್ನು ಕೂಡಿಸಿ ಬರೆಯಲು ಪ್ರಯತ್ನ ಮಾಡಿ. ಬಟ್ ಬರೆಯೋಕ್ಕೆ ಬರಲ್ವಾ, ಈ ರೀತಿ ಬಿಡಿ ಬಿಡಿಯಾಗಿಯೇ ನೀವು ಬರೀಬಹುದು. ಓಕೆ, ಎ ಟಿ ಟಿ ಡಬ್ಲ್ಯೂ ಓ ಟು ಎ ಟಿ ಟು ನೋಡಿ, ಇ ಐ ಜಿ ಹೆಚ್ ಟಿ ಎ ಟಿ ಟಿ ಡಬ್ಲ್ಯೂ ಓ ಟು ಎ ಟಿ ಟು ಎ ಟಿ ಇ ಐ ಜಿ ಹೆಚ್ ಟಿ ವೈ ಎ ಟಿ ಓ ಎನ್ ಎ ಒನ್ ಎ ಟಿ ಒನ್ ಇ ಐ ಜಿ ಹೆಚ್ ಟಿ ವೈ ಎ ಟಿ ಟಿ ಡಬ್ಲ್ಯೂ ಓ ಟು ಓಕೆ. ನೆಕ್ಸ್ಟ್ ಮತ್ತೆ ಇಲ್ಲಿ ಒಂದು ನೀವು ಲೈನನ್ನು ಬಿಡಬೇಕಾಗುತ್ತೆ, ಬಿಟ್ಬಿಟ್ಟು ಇ ಐ ಜಿ ಹೆಚ್ ಟಿ ವೈ ಎ ಟಿ ಟಿ ಹೆಚ್ ಆರ್ ಇ ಎ ಟಿ ತ್ರೀ ಇ ಐ ಜಿ ಹೆಚ್ ಟಿ ವೈ ಎ ಟಿ ಟಿ ಹೆಚ್ ಆರ್ ಇ ಇ ಎ ಟಿ ತ್ರೀ ಓಕೆ ಎ ಟಿ ತ್ರೀ ನೋಡಿ, ನೀವು ಇದೇ ರೀತಿ ಒಂದು ಲೈನ್ ಬಿಟ್ಟು ಒಂದು ಲೈನಲ್ಲಿ ಬರೀಬೇಕು ಅಷ್ಟೇ ಅಲ್ಲ, ಹೇಳ್ತಾ ಹೇಳ್ತಾನು ಬರೀಬೇಕು. ಹೇಳ್ತಾ ಹೇಳ್ತಾ ಬರೆದ್ರೆ ಏನಾಗುತ್ತೆ ನಿಮಗೆ, ಸ್ಪೆಲ್ಲಿಂಗು ಬರೀತಿದ್ದಂಗೆನೆ ನಾವು ಯಾವ ನಂಬರ್ ಬರಿತಾ ಇದ್ದೀವಿ ಅಥವಾ ಯಾವ ಪದವನ್ನು ಯಾವ ಸೆಂಟೆನ್ಸನ್ನು ಬರಿತಾ ಇದ್ದೀವಿ ಅಂತ ನಿಮಗೆ ಬೇಗ ಅರ್ಥ ಆಗುತ್ತೆ. ಹಾಗಾಗಿ ಹೇಳ್ತಾ ಹೇಳ್ತಾ ಬರೀಬೇಕು. ನೆಕ್ಸ್ಟ್ ಈ ಐ ಜಿ ಹೆಚ್ ಟಿ ವೈ ಐ ಟಿ ಎಫ್ ಓ ಯು ಆರ್ ಏಟಿ ಫೋರ್ ಓಕೆ, ಈ ರೀತಿ ಏಟಿ ಫೋರ್ ಏಟಿ ಫೋರ್. ನೆಕ್ಸ್ಟ್ ಈ ಐ ಜಿ ಹೆಚ್ ಟಿ ವೈ ಏಟಿ ಇ ಐ ಜಿ ಹೆಚ್ ಟಿ ವೈ ಏಟಿ F I V E T 5 E I G H T Y F I V E 85 once again repeat E I G H T Y 80 O N E 1 81 81 ಈ ರೀತಿ ಒನ್ ಟೈಮ್ ಬಂದ್ರೆ 10 ಟೈಮ್ಸ್ ಓದಬೇಕು. ನೋಡಿ E I G H T Y 80 O N E 1 81 next E I G H T Y 80 T W O 2 82 E I G H T Y 80 T W O 2 next E I G H T Y 80 T H R E 3 83 E I G H T Y 80 T H R E ತ್ರೀ. ನೋಡಿ, ಪ್ರತಿ ಸಲ ಹೇಳ್ತೀನಿ ಇಲ್ಲಿ 1 2 3 ಇಂದ 9 ವರೆಗೂ ನೋ ಚೇಂಜಸ್, ಅಲ್ಲೆಲ್ಲೂ ಚೇಂಜ್ ಆಗಲ್ಲ.
ಮತ್ತೆ ಈ ಸೈಡ್ ಏನು 11 12 13 ಇವಾಗ 31 20 21 22 41 42 43 51 61 71 ಇವನ್ನ ಏನೇ ಬರೆಯಬೇಕಾದ್ರು ಇಲ್ಲಿ ಮಾತ್ರ ಅದರ ಸಂಖ್ಯೆ ಮೊದಲನೇದು ಏನಿರುತ್ತೆ 8 1 2 3 4 ಅದು ಬರೆಯಬೇಕು ಇಲ್ಲಿ ಓಎನ್ಇ ಒಂದೇ ಬರೆಯಬೇಕು 81 82 83 ಈ ರೀತಿನೇ ನೀವು ಬರೆಯಬೇಕು ಹಾ ನೆಕ್ಸ್ಟ್ ವನ್ E I G H T Y A T F O sorry F O U R 4 84 E I G H T Y A T F O U R 84 F O U R 4 E I G H T Y A T F O U R 4 next E I G H T Y F I V E 5 ಪಕ್ಕಕ್ಕೆ ಲೈನ್ ಹಾಕಿರ್ತೀರಲ್ವಾ ಅದೇ ರೀತಿ ಕೆಳಗೂ ಕೂಡ ಒಂದು ಲೈನ್ ರಿಪೀಟ್ ಮತ್ತೆ ಕೆಳಗನ್ನು ಇದನ್ನೇ ಬರೀಬೇಕು ಈ ರೀತಿ ಪಕ್ಕಕ್ಕೆ ಒಂದು ಲೈನ್ ಹಾಕಿರ್ತಿರಲ್ಲ ಆ ಎಕ್ಸರ್ಸೈಸ್ನ ಮಧ್ಯ ಅಲ್ಲಿ ಕೂಡ ಇದನ್ನ ಬರೀಬೇಕು ನಾನು ಒಂದ್ಸಲ ರಿಪೀಟ್ ಬರೀತೀನಿ ನೀವು ಬರೀತಿರಲ್ಲ ನನ್ನ ಜೊತೆ ಓಕೆ ವೆರಿ ಗುಡ್ ನೀವೆಲ್ಲ ಜಾಣ ಮಕ್ಕಳಲ್ವಾ ಮುದ್ದು ಮಕ್ಕಳಲ್ವಾ ನೋಡಿ ಡೈಲಿ ಹೋಮ್ವರ್ಕ್ ಮಾಡಬೇಕು ಡೈಲಿ ಓದಬೇಕು ಹೋಮ್ವರ್ಕ್ ಮಾಡಿದ್ರೆ ಅಷ್ಟೇ ಅಲ್ಲ ನಾವು ಏನು ಬರೆದಿದ್ದೀವಿ ಅನ್ನೋದನ್ನ ಓದಬೇಕು ಅಲ್ವಾ ನೀವು ಬರೀತೀರಾ ಬಟ್ ಓದಲ್ಲ ಅಂದರೆ ನಿಮಗೆ ತಲೆಯಾಗಿ ಏನು ಇರಲ್ಲ ಬರೆದಿದ್ದನ್ನು ಓದಬೇಕು ಓದೋದನ್ನು ಬರೀಬೇಕು ನಾವೇನು ಓದ್ತಾ ಇರ್ತೀವಿ ಅದನ್ನು ಬರೆಯೋಕ್ಕೂ ಬರಬೇಕು ನಮಗೆ ಆದರೆ ನಾವು ಬರೆದಿದ್ದನ್ನು ಓದಲಿಕ್ಕೂ ಕೂಡ ಬರಬೇಕು ಆವಾಗ ನೀವು ಕಲಿತಿದ್ದು ಆವಾಗ ನೀವು ಇಷ್ಟನ್ನ ಹೇಳೋಕ್ಕೆ ಕಲಿಯೋಕ್ಕೆ ಸಾಧ್ಯ ಅಲ್ವಾ ಹಾಂ ಈಗ ನೆಕ್ಸ್ಟ್ ನೆಕ್ಸ್ಟ್ ಸಲ ರಿಪೀಟ್ ಬರೆಯೋಣ ಎಲ್ಲರೂ ಓಕೆ E, first letter E, always, complete, E, I, G, H, T, Y, A, T, O, N, G, 1, A, T, 1, E, I, G, H, T, A, T, O, N, E, 1, A, T, 1, okay, next, E I G H T Y A T T W O 2 82 E I G H T Y A T T W O 2 82 81 82 E I G H T Y A T T H R E E 80 E I G H T Y 88 T H R E E 3 83 next E I G H T Y 80 F O U R 84 E I G H T Y 80 F O U R 84 next turn last one E I G H T Y 80 F I V E 85 E I G H T Y 80 F I V E 5 85 ನೋಡಿ ಒಂದ್ಸಲ ರಿಪೀಟ್ ಓದೋಣವಾ E I G H T Y O N E 1 81 81 E I G H T Y 80 T W O 2 82 E I G H T Y 80 T H R E 3 83 E I G H T Y 80 F O U R 84 E I G H T Y 80 F I V E 5 85 ನೋಡಿ 81 82 83 84 85 ಅಲ್ವಾ ನೀವು ಇದನ್ನ ಡೈಲಿ ಮನೇಲಿ ಓದ್ತಿರಲ್ಲ ಓದೋದಷ್ಟೇ ಅಲ್ಲ ಹೇಳ್ತಾ ಹೇಳ್ತಾ
ಬರಿಬೇಕು, ಬರ್ದಾದ್ಮೇಲೆ ಓದಬೇಕು, ಆವಾಗ ನಿಮಗೆ ಬರ್ದಿದ್ದನ್ನು ಏನು ಅಂತೇಳಿ ನೆನಪಲ್ಲಿರುತ್ತೆ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.